ಸಮಗ್ರ ನ್ಯೂಸ್ ಪ್ರಾಯೋಜಕರು ಶ್ರೀ ಧರ್ಮಣ್ಣ ಡಿಎಂ ಕನಕಗಿರಿ ಕ್ಷೇತ್ರದ ಬಿಜೆಪಿಯ ಸೇವಾಕಾಂಕ್ಷಿ ಬ್ಲ್ಯಾಕ್ಬರ್ಡ್ ಮೆನ್ಸ್ ವೇರ್ ಕೆನರಾ ಬ್ಯಾಂಕ್ ಎದುರುಗಡೆ ನವಲಿ ರಸ್ತೆ ಕಾರಟಕಿ ಕಾರಟಗಿಯ ನ್ಯಾಷನಲ್ ಶಾಲೆ ಆವರಣದಲ್ಲಿ ಅಗ್ನಿಶಾಮಕ ಠಾಣೆ ಕಾರಟಗಿ ಇವರ ನೇತೃತ್ವದಲ್ಲಿ ಮಕ್ಕಳಿಗೆ ಅಗ್ನಿಯ ವಿಧಗಳು ಮತ್ತು ಅಗ್ನಿ ನಂದಿಸುವ ವಿಧಾನಗಳನ್ನು ಕುರಿತು ಮಕ್ಕಳಿಗೆ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ತಿಳಿಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಸಂಸ್ಥೆಯ ನಿರ್ದೇಶಕರು ಶಾಂತಿಚಂದ್, ಮುಖ್ಯೋಪಾಧ್ಯಾಯರು ರಂಜಿತ್ ಕುಮಾರ್, ಠಾಣೆಯ ಅಧಿಕಾರಿಗಳು ಶಿವರಾಜ್ ಫೈರ್ ಆಫೀಸರ್, ಅಶೋಕ್ ಲೀಡಿಂಗ್ ಫೈರ್ಮ್ಯಾನ್, ಮಂಜುನಾಥ್ ಲೀಡಿಂಗ್ ಫೈರ್ಮ್ಯಾನ್, ಕೆ ರಾಠೋಡ್ ವಾಹನ ಚಾಲಕರು, ಯುವರಾಜ್ ಫೈರ್ಮ್ಯಾನ್, ಪರಸಪ್ಪ ಫೈರ್ಮ್ಯಾನ್, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಂಭವಿಸಿದ್ರೆ, ಅಪಘಾತಗಳು ಈಡಾಗಿದ್ರೆ, ಎಲ್ಲಾದ್ರೂ ಕಳ್ತನ ಆಗಿದ್ರೆ ಅವರೆಲ್ಲ ಬಂದು ಒನ್ ಒನ್ ಟೂ ಅವ್ರು ಬಂದ್ಬಿಟ್ಟು ನಮ್ಗೆ ಕಾನ್ಫರೆನ್ಸ್ ಕೊಟ್ಬಿಟ್ಟು ನಮ್ಗೆ ಇದು ಮಾಡ್ತಾರೆ. ಇನ್ನೊಂದು ನಂಬರ್ ನಮ್ಮ ಅಗ್ನಿಶಾಮಕ ಇಲಾಖೆ ಕಾಟಿದ್ದು 101 ಆದ್ರೂ ಹಿಡಿಬಹುದು, 274-600 ಫೋನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ನಾವ್ ಏನ್ ಮಾಡ್ಬೋದು ಅಂದ್ರೆ ಅಗ್ನಿಯನ್ನು ನಂಟು ಹೋಗುವಂತ ಕೆಲಸ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಇನ್ನೊಂದು ಬೆಂಕಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲಿ ಯಾವಾಗ ಹತ್ತದ್ ಬರುತ್ತೆ ಗೌರವಮನ ಯೂಸ್ ಆಗತ್ತೆ. ಯಾಕಂದ್ರೆ ಗೌರವಮನ ಉಳಿದಿಸ ಆರ್ತಿ ಹೆಣ್ಮಕ್ಳು ಈಗಿನ ಕಾಲದ ಹೆಣ್ಮಕ್ಳಿಗೆ ಆರ್ತಿ ಬೆಗಕ್ಕೂ ಬರಂಗಿಲ್ಲ, ಆ ಬೊಟ್ಟು ಇಡಕ್ಕೂ ಬರಂಗಿಲ್ಲ, ಆಡಾಡಕ್ಕೂ ಬರಂಗಿಲ್ಲ. ನಾನು ಆಡಾಡ್ಲ ಮತ್ತೆ ಯಾರು ರೊಕ್ಕಕ್ಕೆ ಹಾಕಿರಿ ಕೇಳ್ರಿ. ಗೌರವಮನ ಉಳಿದಿಸ ಹೆಂಗಪ್ಪ ಅಗ್ನಿ ಅನಾಹುತಗಳು ಸಂಭವಿಸ್ತಾವ ಅಂದ್ರೆ, ಗೌರಮ್ಮ ಇಲ್ಲಿ ಕೂತ್ಕೊಂಡಿರ್ತಾಳ, ಇಲ್ಲೆಲ್ಲ ಕ್ಯಾಂಡಲ್ ಎಲ್ಲ ಯಾವು ಅವೆಲ್ಲ ಬೆಂಕಿವೆ, ಕ್ಯಾಂಡಲ್ ಎಲ್ಲ ಬೆಂಕಿ ಆರ್ತಿ ತಗೊಂಡು ಹೋಗ್ಬೇಕಾದ್ರೆ ಬೆಂಕಿನೇ ತಗೊಂಡು ಹೋಗ್ಬೇಕು. ಅವಾಗ ಹೆಂಗ ಅಗ್ನಿ ಅವನ ಅವಘಡಗಳು ಸಂಭವಿಸ್ತಾವ ಅಂದ್ರೆ, ಆ ಅಮ್ಮ ನಿಮ್ಮಮ್ಮ ಹೋಗ್ತಾಳೆ ನೀಟಾಗಿರ್ತಾಳೆ, ಸರಿ ತಗೊಂಡು ಹಿಂಗೆ ಚುಚ್ಕೊಂಡ್ಬಿಟ್ಟು ಗೌರಿ ಗೌರಿ ಅಂತೆ ಗಣಪತಿ ಅಂತೆ ಅರಗೊಂಬೆ ಹಿಂಗೆ ಬೊಟ್ಟಿಟ್ಟು ಹಿಂಗೆ ಬಂದ್ಬಿಡ್ತಾಳ. ನಿಮ್ಗೆ ಆಡಾಡಕ್ಕೂ ಬರಲ್ಲ, ಆರ್ತಿ ಹಿಡ್ಕೊಳಕ್ಕೂ ಬರಲ್ಲ, ಹೆಂಗ ಬೆಂಕಿ ಹಚ್ಕೊಂತಾರೆ ಅಂದ್ರೆ ಆರ್ತಿ ತಗೊಂಡು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬಿಡ್ತಾರೆ. ಹಿಂಗೆ ಹೋಗ್ಬಿಟ್ಟು ಗೌರಿ ಗೌರಿ ಅಂತೆ ಗಣಪತಿ ಅಂತೆ ಚಿತ್ರಗುಂಬೆ ಅಂತೆ ಆರಾರ ಮಗಳು ಸರಿ ಸರಿ ಅಂತೆ ನೀ ನಾನಕ್ಕೆ ಸರಿ ಸುಪೂಜಿ ಸುಪೂಜಿ ಯಾವ ಬೆಂಕಿ ಹಚ್ಚ ಅರ್ಥ ಇದೆಲ್ಲ ಓಡಾಡ್ತಿರ್ತ ಸರಿ ಡ್ರೆಸ್ ಅವೆಲ್ಲ ಓಡಾಡ್ತಿರ್ತೆ. ಅವಾಗ ಅಗ್ನಿ ಅಮನ ತಕ್ಷಣ ನೀವೇನ್ ಮಾಡ್ಬಿಡ್ತು ಗೊತ್ತಾ, ಅಯ್ಯೋ ಯಪ್ಪೋ ನಮ್ಮನೆ ಬೆಂಕಿ ಆಗೈತೆ ಅಂತ ಹೇಳ್ಬಿಟ್ಟು ಓಡೆ ಹೋಗುವಂತ ಕೆಲಸ ಮಾಡ್ತೀರಾ. ಓಡೆ ಹೋಗ್ಬಾರ್ದು, ಇಮ್ಮಿಡಿಯೇಟ್ ಆಗಿ ನಿಲ್ಬೇಕು, ನಿಂತ ತಕ್ಷಣ ಮಕ್ಕಬೇಕು, ಮಕ್ಕಂದ ತಕ್ಷಣ ಉಳ್ಳಾಡ್ಬೇಕು. ಹೌದು ಮಂಜು ಸರ್ ಫೈರ್ ಆಫೀಸ್ನವ್ರು ಹೇಳ್ಯಾರ ಬೆಂಕಿ ಆದ ತಕ್ಷಣ ನಿಂದಿರ್ಬೇಕಂತ ಹೇಳ್ಯಾರಂತ ತಾಸ್ಗಟ್ಲೆ ನಿಂತ್ಕೊಂಡಿರಿಂದ ತಾಸ್ಗಟ್ಲೆ ಅಲ್ಲ ಇಮ್ಮಿಡಿಯೇಟ್ ಆಗಿ ನಿಂದಿರ್ಬೇಕು, ಇಮ್ಮಿಡಿಯೇಟ್ ಆಗಿ ಮಕ್ಕಬೇಕು, ಇಮ್ಮಿಡಿಯೇಟ್ ಆಗಿ ಉಳ್ಳಾಡ್ಬೇಕು. ಯಾಕಂದ್ರೆ ಓಡೆ ಹೋಗ್ಬಿಟ್ರೆ ಆಮ್ಲಜನಕ ದೊರಕ್ಬಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಅಗ್ನಿ ಅನಾಹುತಗಳು ಸಂಭವಿಸ್ತವೆ. ಅರ್ಥ ಆಯ್ತಲ್ವಾ? ಕೇರ್ಫುಲ್ ಆಗಿರ್ಬೇಕು. ಓಕೆನಾ? ಒಂದ್ಸರಿ ಉರ್ದು ಸ್ಕೂಲ್ಗೆ ಹೋಗಿದ್ದೆ, ಉರ್ದುನವರಿಗೆ ಕನ್ನಡ ಬರಂಗಿಲ್ಲ, ನನಗೆ ಉರ್ದುನೇ ಬರಂಗಿಲ್ಲ. ಓ ಕ್ಲಾಸ್ ಮಾಡ್ತಾ ಇದ್ವಿ, ಎಲ್ಲರೂ ನಗ ಕಟ್ಬಿಟ್ರ, ನನಗೇನ್ ಖುಷಿ ಗೊತ್ತಾ? ಓ ಎಲ್ಲರೂ ನನ್ನ ಪಾಠ ಕೇಳೇ ನಗ ಕಟ್ಟಾರ ಅಂತಂದ್ರೆ ನಾನು ಅನ್ಕೊಂಡಿದ್ದೀನಿ. ಅವ್ರು ಏನ್ ಅನ್ಕೊಂಡ್ರ, ಈಗ ಏನೋ ಕುಟ್ಟಕ್ ಬಂದನ ಕುಟ್ಟಿ ಹೋಗ್ಕೊಂಡ್ಬಿಡು ಅಂತ ಅನ್ಕೊಂಡಿದ್ದೆ. ಎಲ್ಲ ಕ್ಲಾಸ್ ಎಲ್ಲ ಮುಗಿತು. ನೋಡಮ್ಮ ಹೆಣ್ಮಕ್ಳು ಧೈರ್ಯವಾಗಿರ್ಬೇಕಮ್ಮ, ಹೆಣ್ಮಕ್ಳು ಅದು ಸ್ಕೂಲು ಉರ್ದು ಸ್ಕೂಲು, ಏನಾದ್ರೂ ಡೌಟ್ಸ್ ಇದ್ರೆ ಧೈರ್ಯವಾಗಿ ಕೇಳ್ಬೇಕಮ್ಮ ಅಂತ ಹೇಳ್ಬಿಟ್ಟು ನೋಡಪ್ಪ, ನಾನು ಮಾಡಿದ ತಪ್ಪ ಅದ. ಒಂದು ಹುಡುಗಿ ಬದುಕನೇ ಅದು ಬಿಡ್ತು, ಅದಕ್ಕೆ ಕನ್ನಡ ಬರಂಗಿಲ್ಲ, ನನಗೆ ಉರ್ದನೇ ಬರಲ್ಲ, ಅರ್ಧಂಬರ್ಧ ಕನ್ನಡ ಮಾತಾಡ್ತಿರ್ತಾರೆ. ಎದ್ದು ಬಿಡ್ತು ಬದುಕನೇ ಅದ್ಬಿಟ್ಟು, ಸರ್ ಬೆಂಕಿ ಆಗ್ಲಾರ್ತಾರ ನಾನು ನೋಡ್ಕೋಬೇಕಂತ ಹೇಳಿದ್ನಲ್ವಾ, ಸರ್ ನಮ್ದಕ್ಕೆ ಅಮ್ಮ ನಮ್ದಕ್ಕೆ ಒಲಿಕೆ ದಿನಕ್ಕೆ ಬೆಂಕಿ ಹಚ್ಚುತ್ತೆ ಸರ್, ನಾನು ಏನು ಮಾಡಬೇಕು ಸರ್? ನಾನು ಹೇಳಿದೆ ಏನಂದ ಅವ್ರಿಗೆ, ನಮ್ದಕ್ಕೆ ಅಮ್ಮ ನಮ್ದಕ್ಕೆ ಒಲಿಕೆ ದಿನಕ್ಕೆ ಬೆಂಕಿ ಹಚ್ಚುತ್ತೆ ಸರ್, ನಾನು ಏನು ಮಾಡಬೇಕು ಅಂದ್ರು. ನಾನು ಹೇಳಿದೆ ನಿಮ್ದಕ್ಕೆ ಅಮ್ಮ ನಿಮ್ದಕ್ಕೆ ಒಲಿಕೆ ದಿನಕ್ಕೆ ಬೆಂಕಿ ಹಚ್ಚಿದ್ರೆ ಹಂಚಿಟ್ಟು ಆಮ್ಲೆಟ್ ಹಾಕಿ ತಿಂದುಬಿಡ ಯಾವ ಅಂದ ಹಂಗೆ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಘಟನೆಗಳು ಡಿಯರ್ ಸ್ಟೂಡೆಂಟ್. ಒಂದು ಕಾಲೇಜ್ನಲ್ಲಿ, ಕಾಲೇಜ್ ಅಂದ್ರೆ ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಕಾಲೇಜ್ ಏನಂದ್ರೆ, ಸ್ಟ್ರೆಂತ್ ಫುಲ್ ಇರಬೇಕು, ಪ್ಲಾಟ್ಫಾರ್ಮ್ ಎಲ್ಲ ಇರಬೇಕು, ಬ್ಲ್ಯಾಕ್ ಬೋರ್ಡ್ ಎಲ್ಲ ಬ್ಲ್ಯಾಕ್ ಆಗಿರಬೇಕು, ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಆಗಿರ್ತಲ್ವ. ಆ ಒಂದು ಸ್ಕೂಲ್ನಲ್ಲಿ ಎಲ್ಲ ಇದೆ, ಪ್ಲಾಟ್ಫಾರ್ಮ್ ಎಲ್ಲ ಉದ್ದ ಇದೆ, ಸ್ಟ್ರೆಂತ್ ಎಲ್ಲ ಫುಲ್ ಇದೆ, ಬ್ಲ್ಯಾಕ್ ಬೋರ್ಡ್ ಎಲ್ಲ ಬ್ಲ್ಯಾಕ್ ಆಗಿದೆ. ಕ್ಲಾಸ್ ಮಾಡ್ತಾ ಇದ್ದೆ, ಹಳ್ಳಿಯಿಂದ ಹುಡುಗರು ಬರ್ತವೆ ಬರ್ತವೆ ಬರ್ತವೆ, ಈ ಗ್ಯಾಪ್ ಎಲ್ಲ ಪ್ಯಾಕ್ ಆಯ್ತು, ಈ ಗ್ಯಾಪ್ ಎಲ್ಲ ಪ್ಯಾಕ್ ಆಯ್ತು, ಪ್ಲಾಟ್ಫಾರ್ಮ್ ಎಲ್ಲ ಪ್ಯಾಕ್ ಆಗ್ಬೇಕಾ?
ನನ್ನಿಂದ ಡಿಸ್ಟೇಜ್ ಆಗಿಬಿಟ್ಟವ. ಸಪೋಸ್ ನಾನೇನಾದ್ರು ಈ ಕಡೆ ಬರ್ಬೇಕಂದ್ರೆ ಹಿಂಗ ಬರ್ತಿದ್ದೆ, ಈ ಕಡೆ ಬರ್ಬೇಕಂದ್ರೆ ಹಿಂಗ ಬರಕತ್ತೆ, ಹಿಂಗ 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 ಮಾಡಕ್ ನೋಡಿ ಒಂದು ಹುಡುಗಿ ಮೇಲೆ ಜೋರಿ ಹೋಗ್ಬಿಡ್ತು. ಆ ಹುಡುಗಿ ಏನಂತ, ಯಾಕಂದ್ರೆ ಸಪೋಸ್ ಆ ಅಮ್ಮನ ಮೇಲೆ ಬಿದ್ದಿದ್ರೆ ನನ್ನ ಎಲ್ಲಾ ಬೆಳಗ್ಗ ಲಾಟಕ್ ನಂಬರ್ದು ಬಿಸಾಕ್ತಾ ಇತ್ತು. ಯಾಕಂದ್ರೆ ಆ ಅಮ್ಮ ಬಹಳ ಸ್ಲಿಮ್ ಆಗಿದ್ದಾಳ. ಓಕೆ, ಯಾಕಪ್ಪ ಯುಕ್ತಿ ಜೊತೆಗೆ ಉಪ್ಪಿನಕಾಯಿ ಇರ್ಬೇಕು. ಬರೀ ಅದೇ ಗಣಿತ, ಅದೇ ಸಮಾಜ, ಅದೇ ವಿಜ್ಞಾನ, ಬೋರ್ ಆಗುತ್ತೆ ಅಲ್ವಾ? ಇವತ್ತ ಅಗ್ನಿಶಾಮಕ ಇಲಾಖೆಯವರು ನಿಮಗೆ ಊಟದ ಜೊತೆಗೆ ಉಪ್ಪಿನಕಾಯಿಗೆ ಬಂದಿದ್ದಾರೆ, ಅರ್ಥ ಆಯ್ತಲ್ವಾ? ಸ್ವಲ್ಪ ಎಂಜಾಯ್ಮೆಂಟ್ ಲೈಫ್ ನಲ್ಲಿ ಬರೀ ಇದ್ದಿದ್ದೆ, ಮನೆಗೂ ಟೆನ್ಷನ್ನು, ಸ್ಕೂಲಲ್ಲಿ ಟೆನ್ಷನ್ನು, ಆಮೇಲೆ ಟ್ಯೂಷನ್ನಲ್ಲಿ ಟೆನ್ಷನ್ನು, ಹೌದಲ್ಲ? ಕೇರ್ಫುಲ್ ಆಗಿರ್ಬೇಕು ಯಾವುದೇ ವಿಷಯದಲ್ಲಿ, ಅಗ್ನಿ ಅವಘಡದಲ್ಲಿ ವಿಷಯದಾಗಲಿ, ಲೈಫ್ನಲ್ಲಿ ಕೇರ್ಫುಲ್ ಆಗಿರ್ಬೇಕು. ಲೈಫ್ನಲ್ಲಿ ಆ ಥರ ಅಂದರೆ ಎಮೋಷ್ನಲ್ ಆಗಬೇಡಿ. ಯಾರು ಡಿಯರ್ ಸ್ಟೂಡೆಂಟ್, ಸಣ್ಣ ಸಣ್ಣ ವಿಷಯಕ್ಕೆ ಎಮೋಷ್ನಲ್ ಆಗ್ತಾರೆ. ಸರ್ ಹೊಡೆದ್ರಂತ ಹೇಳ್ಬಿಟ್ಟು ಒಂದು ಹುಡುಗಿ ಜೋಕಾಲಿ ಆಡತ್ತೆ. ಜೋಕಾಲಿ ಅಂದ್ರೆ ಉರ್ಲಕ್ಕೇಂದಾಳ. ಯಾವನ್ನಾರ ಸರ್ ಹೊಡೆದ್ರೆ ಉರ್ಲಕ್ಕೆತ್ತಾರ? ಒಂದು ಸಣ್ಣ ವಿಷಯಕ್ಕೆ ಹೋಗಿ ಎಮೋಷ್ನಲ್ ಇಸ್ ವೆರಿ ಡೇಂಜರಸ್. ಟಾಟಾ ಬಿರ್ಲಾ, ಮಫತ್ಲಾಲ್ ಕಿರ್ಲೋಸ್ಕರ್ ಅಂಬಾನಿ ಸರ್, ಐಸಾಕ್ ನ್ಯೂಟನ್, ಥಾಮಸ್ ಅಲ್ವಾ ಎಡಿಸನ್, ಅವರೆಲ್ಲ SSLC ಫೇಲ್. ಬಟ್ ಆ ಮಟ್ಟಕ್ಕೆ ಬರಬೇಕಾದ್ರೆ ಒಬಿಡಿಯನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ದನ್ ನಾಲೆಜ್. ಹಾರ್ಡ್ ವರ್ಕ್ ಈಸ್ ಅ ಈಕ್ವಲ್ ಟು ಪ್ರೇಯರ್. ಹಾರ್ಡ್ ವರ್ಕ್ ಮಾಡಬೇಕು, ಒಬೆ ಆಗಿರ್ಬೇಕು, ವಿಧೇಯರ್ ಆಗಿರ್ಬೇಕು. ಆಗಿದ್ದಾಗ ಮಾತ್ರ ನೀವು ಲೈಫ್ ನಲ್ಲಿ ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವಾ? ಕೇರ್ಫುಲ್ ಆಗಿರ್ಬೇಕು. ನೋಡಿ ಒಂದು ಎಕ್ಸಾಂಪಲ್, ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಎವರೆಸ್ಟ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಬೆಟ್ಟ ಎತ್ತರವಾಗಿರ್ತಕ್ಕಂತ ಬೆಟ್ಟವಾಗಿದೆ. ಆ ಬೆಟ್ಟದ ಕೆಳಗಡೆ ನಿಂತ್ಕೊಂಡು ನಾನು ನೋಡ್ಬೇಕಾದ್ರೆ ಯಾವ ತರ ನೋಡ್ತೀನಿ? ನನ್ನ ತಲೆಯನ್ನು ಮೇಲೆ ಕೆಟ್ಬಿಟ್ಟು ಆ ಮೌಂಟ್ ಎವರೆಸ್ಟ್ ಬೆಟ್ಟವನ್ನು ನೋಡ್ಬೇಕಾಗುತ್ತೆ. ಅದೇ ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಂಡು ನಾನು ಮೌಂಟ್ ಎವರೆಸ್ಟ್ ಬೆಟ್ಟವನ್ನು ನೋಡ್ಬೇಕಾದ್ರೆ ತಲೆ ಬಗ್ಸ್ಬಿಟ್ಟು ಮೌಂಟ್ ಎವರೆಸ್ಟ್ ಈಸ್ ಅಂಡರ್ ಮೈ ಫೂಟ್ ಅಂತ ಹೇಳ್ಬೇಕಾಗುತ್ತೆ. ಎಸ್, ನಿಮ್ಗೆ ಸಮಸ್ಯೆಗಳು ಮೌಂಟ್ ಎವರೆಸ್ಟ್ ಆಕಾರವಾಗಿ ಕಾಣ್ಬೋದು, ನಿಮ್ಗೆ ಕಷ್ಟಗಳು ಮೌಂಟ್ ಎವರೆಸ್ಟ್ ಆಕಾರವಾಗಿ ಕಾಣ್ಬೋದು, ನಿಮ್ಗೆ ಬಡತನ ಮೌಂಟ್ ಎವರೆಸ್ಟ್ ಆಕಾರವಾಗಿ ಕಾಣ್ಬೋದು, ನಿಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ ಮೌಂಟ್ ಎವರೆಸ್ಟ್ ಆಕಾರವಾಗಿ ಕಾಣ್ಬೋದು ಡಿಯರ್ ಸ್ಟೂಡೆಂಟ್. ಬಟ್ ಸಮಸ್ಯೆಗಳ ಕೆಳಗಡೆ ನಿಂತ್ಕೊಂಡು ಸಮಸ್ಯೆಗಳನ್ನು ನೋಡೋದು ಬೇಡ, ಸಮಸ್ಯೆಗಳ ಮೇಲೆ ನಿಂತ್ಕೊಂಡು ಸಮಸ್ಯೆಗಳನ್ನು ನೋಡೋದಾದ್ರೆ ಸಮಸ್ಯೆ ಇಸ್ ಅಂಡರ್ ಯುವರ್ ಫೇಟ್. ಎಸ್ ಅನ್ನು ಲೈಫ್ ನಲ್ಲಿ ಯಾವತ್ತು ಯಾವತ್ತು ಯಾವ್ದೇ ಕಾರಣಕ್ಕೂ ನಿಲ್ಲಕ್ಕೆ ಹೋಗ್ಬೇಡಿ. ಮುಂದೆ ಸಾಗೋರು ನೀವಾಗಿರ್ಬೇಕು ಅಲ್ವಾ? ನೋಡಿ, ಒಂದು ಏಟು ಹೊಡೆದ್ರೆ ಅಮ್ಮ ಅಂತ ಕರಿತೀವಲ್ವಾ? ಇಡೀ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲಾನೂ ಸಿಗುತ್ತೆ, ಆದ್ರೆ ದುಡ್ಡು ಕೊಟ್ಟರು ಕೂಡ ಸಿಗಲಾರದಂತ ಅಮೂಲ್ಯವಾದ ಬೆಲೆ ಬಾಳುವ ವಸ್ತು ಯಾವುದಂದ್ರೆ ಅಮ್ಮ. ವಾಟ್ ಎ ಬ್ಯೂಟಿಫುಲ್ ವರ್ಡ್ ಅಮ್ಮ. ನೋಡಿ, ಒಂಬತ್ತು ಹೇಳಿ, ಒಂಬತ್ತು ತಿಂಗಳುಗಳ ಕಾಲ ನಿಮ್ಮಅಮ್ಮ ನಮ್ಮಅಮ್ಮ ತುಂಬಾ ಕಷ್ಟ, ತುಂಬಾ ನೋವು, ತುಂಬಾ ಟಾರ್ಚರ್, ತುಂಬಾ ಟೆನ್ಷನ್. ಅಮ್ಮಗೆ ಕುಂತ್ರೆ ಕುಂದ್ರಂಗ್ ಅನ್ಸಲ್ಲ, ನಿಂತ್ರೆ ನಿಂದ್ರಂಗ್ ಅನ್ಸಲ್ಲ, ಮಲ್ಕಂಡ್ರೆ ಮಲ್ಕಂಡಂಗ್ ಅನ್ಸಲ್ಲ, ಊಟ ಮಾಡಿದ್ರೆ ಮಾಡ್ದಂಗೆ ಅನ್ಸಂಗಿಲ್ಲ. ಅದೆಲ್ಲ ನಿಮ್ಗೆ ಹೆಂಗಪ್ಪ ಆಗೋತ್ತಂದ್ರ, ಜಾರ್ಜ್ ಬರ್ನಾಡ್ಸ್ ಒಂದು ಮಾತು ಹೇಳ್ತಾನೆ, ಒಬ್ಬ ಮನುಷ್ಯನಿಗೆ ಅನುಭವ ಇರ್ಬೇಕಂತೆ. ಅನುಭವ ಇಲ್ಲ ಅಂದ್ರೆ ಪರವಾಗಿಲ್ಲ, ತಿಳುವಳಿಕೆ ಆದ್ರೂ ಇರ್ಬೇಕಂತೆ. ನನಗೆ ಅನುಭವ ಇಲ್ಲ ಆದ್ರೆ ತಿಳುವಳಿಕೆ ಇದೆ, ಅಮ್ಮ ಎಷ್ಟು ಕಷ್ಟ ಪಡ್ತಾ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಇರ್ಬೇಕು. ನೋಡಿ, ಒಂಬತ್ತು ತಿಂಗಳುಗಳ ಕಾಲ ತುಂಬಾ ಕಷ್ಟ, ತುಂಬಾ ನೋವು, ತುಂಬಾ ಟೆನ್ಷನ್. ಬಟ್ ಒನ್ ಡೇ, ಇಂಗ್ಲಿಷ್ ನಲ್ಲಿ ಬ್ಯೂಟಿ ಬಟ್ ಇಸ್ ದ ಡೇಂಜರ್ ವರ್ಡ್ ಅಂತ, ಬ್ಯೂಟಿ ಬಟ್ ಇಸ್ ದ ಡೇಂಜರ್ ವರ್ಡ್, ಬಟ್ ಇಸ್ ದ ಡೇಂಜರ್ ವರ್ಡ್. ಬಟ್ ಒನ್ ಡೇ ಅವಮ್ಮ ಹಾಸ್ಪಿಟ್ಲಿಗೆ ಹೋಗ್ತಾಳೆ, ನಿಮ್ಮ ತಾಯಿ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಹೋಗ್ಬೇಕಂದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಈ ಜೀವನ, ಯಾಕಪ್ಪ ಈ ಸಂಸಾರ, ಯಾಕಪ್ಪ ಈ ಮದುವೆ, ಯಾಕಪ್ಪ ಈ ಮಕ್ಕಳು ಎಂತಕ್ಕಂತ ಜಿಗುಪ್ಸೆ ಬಂದ್ಬಿಡುತ್ತೆ. ಬಟ್ ಒನ್ ಡೇ ಆ ಅಮ್ಮ ತುಂಬಾ ಹ್ಯಾಪಿ. ಎಂದಕ್ಕು ಎದಕ್ಕೆ? ನಾನು ಒಂದು ಮಗುಗೆ ಜನ್ಮ ಕೊಟ್ಟಿದ್ದೇನೆ, ಆ ಸಂತೋಷದಲ್ಲಿ ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ದುಃಖ, ಎಷ್ಟು ಹಿಂಸೆ, ಎಷ್ಟು ನೋವು. ನಮ್ ಲೆಕ್ಚರ್ ಹೇಳ್ತಾ ಇದ್ರು, ಮಂಜು ಮಂಜು ಮಂಜು, ಸ್ಟೂಡೆಂಟ್ ಲೈಫ್ ಇದೆ, ಗೋಲ್ಡನ್ ಲೈಫ್ ಕಾಣಂದ್ರು. ಸರ್, ವಾಟ್ ಬ್ಯೂಟಿಫುಲ್ ಸೆಂಟೆನ್ಸ್ ಸರ್ ಅಂತ ನಾನು ಹೇಳಿದೆ. ಪಕ್ಕದಲ್ಲಿ ನನ್ನ ಫ್ರೆಂಡ್ ಇದ್ದ, ಎಸ್ ಸ್ಟೂಡೆಂಟ್ ಲೈಫ್ ಇದೆ, ಗುದಾಮ್ ಲೈಫ್ ಸರ್ ಅಂತ. ನೋಡಿ, ಹ್ಯಾಸ್ ಯು ಥಿಂಕ್ ಸೋ ವಿ ಹರ್ ಅಂತ, ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ನಾವು ಖಂಡಿತ ಹಂಗೆ ಆಗ್ತೀವ. ಸ್ಟೂಡೆಂಟ್ ಲೈಫ್ ಇದೆ, ಗೋಲ್ಡನ್ ಲೈಫ್ ಅನ್ನೋನು ಗೋಲ್ಡನ್ ಲೈಫ್ ತರ ಆಗ್ತಾನೆ, ಗುದಾಮ್ ಲೈಫ್ ಅನ್ನೋನು ಗುದಾಮ್ ಲೈಫ್ ತರ ಆಗ್ತಾನೆ. ಯಾವ ಲೈಫ್ ಬೇಕಲ್ಲ ಕನ್ನಡ ಅರ್ಥ ಆಗ್ತದ? ಅರ್ಥ ಆಗ್ಲಿ ಬರೇನಾರ ಅಲೆಕ್ಸಾಂಡರ್ ತನ್ನ ರಥವನ್ನು ಇಳ್ತಾನಂತೆ. ಅಲೆಕ್ಸಾಂಡರ್ ಹೋಗಿ ಆ ಮುದುಕನ ಯೋಗಕ್ಷೇಮ ವಿಚಾರ ಮಾಡಿಕೊಂಡು ತನ್ನ ಸಿಂಹಾಸನದ ಮೇಲೆ ಬಂದು ಕುಂದಿರ್ತಾನಂತೆ. ಅವಾಗ ಸೇನಾಧಿಪತಿ ಕೇಳ್ತಾನಂತೆ, ಸರ್ ನೀವು ಅಲೆಕ್ಸಾಂಡರ್,
ಇಡೀ ಜಗತ್ತನ್ನ ಗೆದ್ದಿರ್ತಕ್ಕಂತ ವ್ಯಕ್ತಿ ಹೋಗಿ ಆ ಮುದುಕನಿಗೆ ಹೋಗಿ ನಮಸ್ಕಾರ ಮಾಡ್ತಿರಲ್ಲ ಸರ್, ಆ ಮುದುಕ ಯಾರು ಅಂತ ಕೇಳ್ತಾನಂತೆ. ಅವಾಗ ಅಲೆಕ್ಸಾಂಡರ್ ಹೇಳ್ತಾನಂತೆ, ನನಗೆ ಕಲಿಸಿರ್ತಕ್ಕಂತ ಗುರು ಅರಿಸ್ಟಾಟಲ್ ಅಂತ ಹೇಳ್ತಾನಂತೆ. ಗುರು ಅವ್ರ ಕೋಂತೆ ಕ್ಯಾ ಶ್ರೇಷ್ಠ. ಅಲೋ 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 ಅಲೋ, ನೀವು ನೀವು ಕ್ರಾಫ್ಟ್ ಹಾಕಿದ್ರೆ ನಾವು ಹೊರಗಡೆ ಹೋಗೋ ಜಾಯಮಾನ ನಮ್ದಲ್ಲ, ನಾವು ಏನ್ ಹೇಳ್ಬೇಕಾದ್ರೆ ಹೇಳ್ಬಿಟ್ಟೇ ಹೋಗೋದು. ಅರ್ಥ ಆಯ್ತಾ ಸರ್? ಮೈಕ್ ರೆಡಿ ಅದ. ಓಕೆನಾ? ರೈಟ್, ಫೈರ್ ಬಗ್ಗೆ ಸ್ವಲ್ಪ ನೋಡೋಣ. ಬೆಂಕಿ ಬೆಂಕಿ ಎಲ್ಲಾರು ನೋಡಿದ್ದೀರಾ? ಬೆಂಕಿಯನ್ನು ಮುಟ್ಟಿದ್ದೀರಾ? ಓಕೆ ಓಕೆ ಓಕೆ, ಮುಟ್ಲಿ ಮುಟ್ಲಿ ಇರಲಿ. ಓಕೆ, ಫೈರ್ ಅಂದ್ರೆ ಏನಪ್ಪ ಅಂದ್ರೆ, ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಫೈರ್. ಅಂದ್ರೆ ರಾಸಾಯನಿಕ ಪ್ರಕ್ರಿಯೆನ ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಬೆಂಕಿ ಅಂದ್ರೇನು? ರಾಸಾಯನಿಕ ಪ್ರಕ್ರಿಯೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಅನ್ನ ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಓಕೆ, ಬೆಂಕಿ ಅಂದ್ರೆ ಏನ್ ಗೊತ್ತಾಯ್ತು? ಈಗ ಬೆಂಕಿ ಹೇಗೆ ಉಂಟಾಗುತ್ತದೆ ಅಪ್ಪ ಅಂದ್ರೆ, ಒಂದು ಆಮ್ಲಜನಕ ಕೇಳಬೇಕಿದೆ, ಒಂದು ಆಕ್ಸಿಜನ್, ಆಮ್ಲಜನಕ ಶಾಖ ಮತ್ತು ಉರಿಯುವಂತ ವಸ್ತುಗಳ ಮಧ್ಯದಲ್ಲಿ ನಡೆಯುವಂತ ರಾಸಾಯನಿಕ ಪ್ರಕ್ರಿಯೆ ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಈ ಕಡೆ ನೋಡಮ್ಮ, ನೀನೇನ್ ನೋಡಕ್ಕೆ ಸಲ್ಮಾನ್ ಖಾನ್ ಅಂದ್ರ? ಓಕೆ, ಈ ಕಡೆ ನೋಡಿ, ಈ ಕಡೆ ನೋಡಿ. ಒಂದು ಆಮ್ಲಜನಕ ಶಾಖ ಮತ್ತು ಉರಿಯುವಂತ ವಸ್ತುಗಳ ಮಧ್ಯದಲ್ಲಿ ನಡೆಯುವಂತ ರಾಸಾಯನಿಕ ಪ್ರಕ್ರಿಯೆಯನ್ನು ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಓಕೆ, ಬೆಂಕಿ ಅಂದ್ರೆ ಏನ್ ಗೊತ್ತಾಯ್ತು? ಬೆಂಕಿ ಹೇಗಪ್ಪ ಉಂಟಾಗುತ್ತದೆ ಎಂಬುದಾಗಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಈಗ ಬೆಂಕಿಯಲ್ಲಿ ಇರ್ತಕ್ಕಂತ ವಿಧಗಳು, ಬೆಂಕಿಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ನಾಲ್ಕು ವಿಧಗಳನ್ನಾಗಿ ನಾವು ವಿಂಗಡಣೆ ಮಾಡ್ತಾ ಇದ್ದೇವೆ. ಒಂದು ಎ ವರ್ಗದ ಬೆಂಕಿ, ಎ ಕ್ಲಾಸ್ ಫೈರ್, ಬಿ ಕ್ಲಾಸ್ ಫೈರ್, ಸಿ ಕ್ಲಾಸ್ ಫೈರ್ ಅಂಡ್ ಡಿ ಕ್ಲಾಸ್ ಫೈರ್. ಓಕೆನಾ? ಎ ಕ್ಲಾಸ್ ಫೈರ್ ಅಂದ್ರೆ ಏನಪ್ಪ ಅಂದ್ರೆ, ಸಾಲಿಡ್ ಫೈರ್ ಈಸ್ ಕಾಲ್ಡ್ ಎ ಕ್ಲಾಸ್. ಅಂದ್ರೆ ಘನ ವಸ್ತುಗಳಿಗೆ ಹತ್ತಿರುವಂತ ಬೆಂಕಿಯನ್ನ ನಾವ್ ಏನಂತ ಹೇಳ್ಬೋದು, ಎ ವರ್ಗದ ಬೆಂಕಿಗಳು ಅಂತ ಹೇಳ್ಬೋದು. ಏನೋ ಈ ಕಡೆ ನೋಡ್ರಮ್ಮ, ಘನ ವಸ್ತುಗಳಿಗೆ ಹತ್ತಿರುವಂತ. ಈಗ ಬೆಂಕಿ ಹೇಗೆ ಉಂಟಾಗುತ್ತದೆ ಅಪ್ಪ ಅಂದ್ರೆ, ಒಂದು ಆಮ್ಲಜನಕ ಕೇಳ್ಬೇಕಿಲ್ಲ, ಒಂದು ಆಕ್ಸಿಜನ್, ಆಮ್ಲಜನಕ ಶಾಖ ಮತ್ತು ಉರಿಯುವಂತ ವಸ್ತುಗಳ ಮಧ್ಯದಲ್ಲಿ ನಡೆಯುವಂತ ರಾಸಾಯನಿಕ ಪ್ರಕ್ರಿಯೆಯನ್ನ ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಈ ಕಡೆ ನೋಡ್ರಮ್ಮ, ನೀನೇನ್ ನೋಡಕ್ಕೆ ಸಲ್ಮಾನ್ ಖಾನ್ ಅಂದ್ರ? ಇಲ್ಲ. ಓಕೆ, ಈ ಕಡೆ ನೋಡಿ, ಈ ಕಡೆ ನೋಡಿ. ಒಂದು ಆಮ್ಲಜನಕ ಶಾಖ ಮತ್ತು ಉರಿಯುವಂತ ವಸ್ತುಗಳ ಮಧ್ಯದಲ್ಲಿ ನಡೆಯುವಂತ ರಾಸಾಯನಿಕ ಪ್ರಕ್ರಿಯೆಯನ್ನ ನಾವು ಏನಂತ ಹೇಳ್ಬೋದು, ಬೆಂಕಿ ಅಂತ ಹೇಳ್ಬೋದು. ಓಕೆ, ಬೆಂಕಿ ಅಂದ್ರೆ ಹೆಂಗ್ ಗೊತ್ತಾಯ್ತು? ಬೆಂಕಿ ಹೇಗಪ್ಪ ಉಂಟಾಗುತ್ತದೆ ಎಂಬುದಾಗಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಈಗ ಬೆಂಕಿಯಲ್ಲಿ ಇರ್ತಕ್ಕಂತ ವಿಧಗಳು, ಬೆಂಕಿಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆಯಲ್ಲಿ ನಾಲ್ಕು ವಿಧಗಳನ್ನಾಗಿ ನಾವು ಬೆಂಕಿಯನ್ನು ವಿಂಗಡಣೆ ಮಾಡ್ತಾ ಇದ್ದೇವೆ. ಒಂದು ಎ ವರ್ಗದ ಬೆಂಕಿ, ಎ ಕ್ಲಾಸ್ ಫೈರ್, ಬಿ ಕ್ಲಾಸ್ ಫೈರ್, ಸಿ ಕ್ಲಾಸ್ ಫೈರ್ ಅಂಡ್ ಡಿ ಕ್ಲಾಸ್ ಫೈರ್. ಓಕೆನಾ? ಎ ಕ್ಲಾಸ್ ಫೈರ್ ಅಂದ್ರೆ ಏನಪ್ಪ ಅಂದ್ರೆ, ಸಾಲಿಡ್ ಫೈರ್ ಈಸ್ ಕಾಲ್ಡ್ ಎ ಕ್ಲಾಸ್. ಅಂದ್ರೆ ಘನ ವಸ್ತುಗಳಿಗೆ ಹತ್ತಿರುವಂತ ಬೆಂಕಿಯನ್ನು ನಾವು ಏನಂತ ಹೇಳ್ಬೋದು, ಎ ವರ್ಗದ ಬೆಂಕಿಗಳು ಅಂತ ಹೇಳ್ಬೋದು. ಏನೋ ಈ ಕಡೆ ನೋಡ್ರಮ್ಮ, ಘನ ವಸ್ತುಗಳಿಗೆ ಹತ್ತಿರುವಂತ ಬೆಂಕಿಯನ್ನು ನಾವೇನಂತ ಹೇಳ್ಬೋದು, ಎ ವರ್ಗದ ಬೆಂಕಿಗಳು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಕಟ್ಟಿಗೆ, ಗುಡಿಸಲು, ಬಣವೆ, ಪೇಪರ್, ಫ್ಲೈವುಡ್, ಇವುಗಳಿಗೆ ಬೆಂಕಿ ಆಯ್ತಂದ್ರೆ ಅದನ್ನ ಏನ್ ಹೇಳ್ಬೋದು, ಎ ವರ್ಗದ ಬೆಂಕಿಗಳು ಅಂತ ಹೇಳ್ಬೋದು. ಬಿ ವರ್ಗದ ಬೆಂಕಿಗಳಂದ್ರೆ ಏನಪ್ಪ ಅಂದ್ರೆ, ಲಿಕ್ವಿಡ್ ಫೈರ್, ದ್ರವ ರೂಪದ ಬೆಂಕಿಗಳು. ಫಾರ್ ಎಕ್ಸಾಂಪಲ್, ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ, ಎಡಿಬಲ್ ಆಯಿಲ್, ಪೇಂಟ್, ಇವುಗಳಿಗೆ ಫೈರ್ ಆಯ್ತಂದ್ರೆ ಅದನ್ನ ಬಿ ವರ್ಗದ, ಬಿ ಕ್ಲಾಸ್ ಫೈರ್ ಅಂತ ಹೇಳ್ಬೋದು. ಓಕೆನಾ? ಈಗ ವೆರಿ ಇಂಪಾರ್ಟೆಂಟ್ ಫೈರ್ ಯಾವ್ದಂದ್ರೆ ಸಿ ಕ್ಲಾಸ್ ಫೈರ್, ಏರ್ ಫೈರ್, ಅನಿಲ ಬೆಂಕಿ. ಎಕ್ಸಾಂಪಲ್ ಕೊಡಿ, ಅನಿಲ ಬೆಂಕಿಗೆ ಗ್ಯಾಸ್, ಎಲ್ ಪಿ ಜಿನಾ, ಎಲ್ ಪಿ ಜಿ ಲಾಂಗ್ ಫ್ಲೇಮ್ ಏನು, ಎಸ್ ಎಸ್ ಎಲ್ ಸಿ? ಅಬ್ಬೋ, ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಎಲ್ ಪಿ ಜಿ ಲಾಂಗ್ ಫಾರ್ಮ್ ಏನಂತ ಕೇಳಿದ್ರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಯಾರು ಬರ್ತಾರೆ ಬಂದ್ಬಿಡ್ತಾವೆ. ಲಿಕ್ವಿಡ್ ಅಲ್ಲದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಅರ್ಥವಾಯ್ತಾ? ಅರ್ಥ ಆಯ್ತಾ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಓಕೆ, ನೆಕ್ಸ್ಟ್ ಡಿ ವರ್ಗದ ಬೆಂಕಿ ಯಾವ್ದಂದ್ರೆ ಮೆಟಲ್ ಫೈರ್ ಅಥವಾ ಲೋಹದ ಬೆಂಕಿ ಅಥವಾ ಎಲೆಕ್ಟ್ರಿಕಲ್ ಫೈರ್ ಅನ್ನ ನಾವೇನಂತ ಹೇಳ್ಬೋದು, ಡಿ ವರ್ಗದ ಬೆಂಕಿಗಳು ಅಂತ ಹೇಳ್ಬೋದು. ಓಕೆನಾ? ಯಪ್ಪೋ, ನಮ್ ಸ್ಕೂಲ್ನಾಗ ಏನ್ ಹಿಡಿದ್ಬಿಟ್ಟು ಡಿ ಕ್ಲಾಸ್ ಹೋಗಿ ಬೆಂಕಿ ಆಗೈತಪ್ಪ ಅಂತ ಹೇಳಿ ಯಾರಾದ್ರೆ ನೀರು ಉಗಿ ಬಿಡ್ತೀವಿ ಅಂದ್ರೆ, ಯಾರು ನೀರು ಉಗಿರ್ತಾವ ಡಮ್ ಅಂದ್ಬಿಡ್ತಾವ. ಅಂದ್ರೆ ಇಲ್ಲಿ ಎಲ್ಲಾ ವಿಧವಾದ ಬೆಂಕಿಗೆ ನೀರನ್ನು ಯೂಸ್ ಮಾಡಬಾರ್ದು, ನೀರನ್ನು ಯೂಸ್ ಮಾಡಕ್ ಆಗಂಗಿಲ್ಲ. ಇಲ್ಲಿ ಯಾವ ಯಾವ ಬೆಂಕಿಗೆ ಏನೇನು ಯೂಸ್ ಮಾಡ್ಬೇಕೆಂಬುದಾಗಿ ಸ್ವಲ್ಪ ಸಮಯ ನಾವು ನೋಡೋಣ. ಓನ್ಲಿ ಎ ವರ್ಗದ ಬೆಂಕಿ, ಕಟ್ಟಿಗೆ, ಗುಡಿಸಲು, ಬಣವೆ, ಪೇಪರ್, ಫ್ಲೈವುಡ್, ಇವುಗಳಿಗೆ ಫೈರ್ ಆತಂದ್ರೆ ಏನನ್ನು ಯೂಸ್ ಮಾಡ್ಬೇಕು? ವಾಟರ್ ಅನ್ನ ಯೂಸ್ ಮಾಡ್ಬಿಟ್ಟು ಫೈರ್ ಫೈಟಿಂಗ್ ಮಾಡ್ಬೇಕು. ಬಟ್ ಬಿ ವರ್ಗದ ಬೆಂಕಿಗಳು ಪೆಟ್ರೋಲ್, ಡೀಸೆಲ್, ಸೀಮೆಣ್ಣೆ, ಎಡಿಬಲ್ ಆಯಿಲ್, ಪೇಂಟ್, ಇವುಗಳಿಗೆ ಫೈರ್ ಆದ್ರೆ ಅಂದ್ರೆ ವಾಟರ್ ಅನ್ನ ಯೂಸ್ ಮಾಡಬಾರ್ದು.
ನಾನು ಹೇಳಕ್ಕೆ ಬಂದಿ ತಡಿಯವ್ವ ನಾನು ಹೇಳ್ತೇನೆ ಅಂತ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಿ ವರ್ಗದ ಬೆಂಕಿಗೆ ಏನೇನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ವಾಟರ್ನ ಯೂಸ್ ಮಾಡಬಾರ್ದು ಹಂಗಂತ. ಮತ್ತೆ ಏನೇನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಲೇಡೀಸ್ ಯಾರು ಬಟ್ಟೆ ಒಗಿತೀರಾ? ಲೇಡೀಸ್ ಹೌದೇನಲ್ಲ ನೀವು ಬಟ್ಟೆ ಒಗಿತೀರಾ? ಬಟ್ಟೆ ಒಗಿಬೇಕಾದ್ರೆ ಬಟ್ಟೆ ಒಗೆದಂದ್ರೆ ಗಂಟು ಕಟ್ಟಿ ಒಗೆದಲ್ಲ, ವಾಶ್ ಮಾಡೋದು. ವಾಶ್ ಮಾಡಕ್ ಬರ್ತಾ? ವಾಶ್ ಮಾಡಿದ ನಂತರ ಏನ್ ಬರುತ್ತೆ? ಬುಗುರಲ್ಲ ಬುರುಗು, ಅದೆಂತದ್ದು ಬುಗುರು? ಬುಗುರು ಅಲ್ಲದ ಬುರುಗು, ಫೋಮ್ ಲೊರೆ. ಆ ಫೋಮ್ ಅನ್ನು ಯೂಸ್ ಮಾಡಿಬಿಟ್ಟು ಆಯಿಲ್ ಫೈರ್ ಅನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ನಂದಿಸ್ಬೋದು. ಫೋಮ್ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಅಗ್ನಿಶಾಮಕ ಇಲಾಖೆಯಲ್ಲಿ ಫೋಮ್ ಅಂತಕ್ಕಂಥ ಅಲ್ಯೂಮಿನಿಯಂ ಸಲ್ಫೇಟ್ ಇಂದ ತಯಾರಾಗಿರ್ತಕ್ಕಂಥ ಒಂದು ಕೆಮಿಕಲ್ ಟಿನ್ ಅದು. ಅದನ್ನ ಯೂಸ್ ಮಾಡಿಬಿಟ್ಟು ಬೆಂಕಿಯನ್ನು ಆರಿಸ್ಬೇಕು. ಯಾಕಪ್ಪ ನೀರು ಯೂಸ್ ಮಾಡಬಾರ್ದು ಅಂದ್ರೆ, ನೀರನ್ನು ಯೂಸ್ ಮಾಡಿದ್ರೆ 1% ಇರತಕ್ಕಂಥ ಆಯಿಲ್ ಬೆಂಕಿ 10% ಜಾಸ್ತಿ ಆಗುತ್ತೆ. ಈ ಫೋಮ್ ಅನ್ನು ಯೂಸ್ ಮಾಡುವಾಗ, ಬುರುಗನ್ನು ಯೂಸ್ ಮಾಡುವಾಗ, ನೊರೆಯನ್ನು ಯೂಸ್ ಮಾಡುವಾಗ ಅದು ಗೋಪುರ ಆಕಾರವಾಗಿ ಕುಂತ್ಕೊಂಡ್ಬಿಟ್ಟು ಆಕ್ಸಿಜನ್ ಕೊರತೆ ಉಂಟಾಗ್ಬಿಟ್ಟು ಆಟೋಮೆಟಿಕ್ ಆಗಿ ಆಯಿಲ್ ಫೈರ್ ಅನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ಕಂಟ್ರೋಲ್ ಮಾಡ್ಬೋದು. ಅರ್ಥ ಆಯ್ತಾ? ಓಕೆ, ವೆರಿ ಡೇಂಜರಸ್ ಫೈರ್ ಯಾವ್ದು ಅಂದ್ರೆ ಸಿ ಕ್ಲಾಸ್ ಫೈರ್, ಅನಿಲ ಬೆಂಕಿ ಗ್ಯಾಸ್. ನಿಮ್ಮ ಮನೇಲಿ ಗ್ಯಾಸ್ ಐತಾ? ಕೈ ಹತ್ಬಿಟ್ರೆ ಐತೆ ಅಂದ್ರೆ ಐತೆ ಅಂದ್ರೆ ಐತಲ್ವಾ? ನಿಮ್ ಮನೇಲಿ ಒಂದು ಗ್ಯಾಸ್ ಐತೆ ಅಂದ್ರೆ ಒಂದು ಬಾಂಬ್ ಐತೆ ಅಂತ ಅರ್ಥ. ಅಷ್ಟು ಭಯಂಕರವಾಗಿರುತ್ತೆ. ಏನ್ ಸರ್ ನೀವು ಫೈರ್ ಆಫೀಸ್ ನಾಗ ಇದ್ರಿ, ಬಾಂಬು ಗ್ಯಾಸು ಹಂಗ ಹಿಂಗ ಅಂತಿರಲ್ಲ ಸರ್, ಅಂತದ್ದು ಅಂತ ಪವರ್ಫುಲ್ ಏನ್ ತುಂಬಿರ್ತಾರಪ್ಪ ಅಂತ ಕೇಳ್ತಿರಲ್ವಾ? ಓಕೆ, ಒಂದ್ಸರಿ ಬಿ ಎಡ್ ಕಾಲೇಜ್ ನಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಅವರು ಬಿ ಎಡ್ ಸರ್ ಹೆಸರು ರಾಜು ಸರ್, ನಮ್ಮ ಸ್ಟೂಡೆಂಟ್ ಬಿ ಎಡ್ ಗಂಗಾವತಿ. ಆ ಬ್ಯಾಚ್ಗೆ 2010 ಬ್ಯಾಚ್ಗೆ ನಾನು ಪಾಠ ಮಾಡ್ತಾ ಇದ್ದೆ. ಒಂದು ಸಿಲಿಂಡರ್ ಚಿತ್ರ ಇಳಿಸಿದೆ, ಅದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟೆ, ಒಂದು ಸ್ಟವ್ ಚಿತ್ರ ಇಳಿಸ್ಬಿಟ್ಟು. 150 ಜನ ಸ್ಟ್ರೆಂತ್ ಇದೆ ಬಿ ಎಡ್ ಬ್ಯಾಚ್ ನಲ್ಲಿ. ನೋಡಮ್ಮ ಇದು ಗ್ಯಾಸ್ ಅಲ್ಲ, ಗ್ಯಾಸ್ ತರ ಅಂದ್ರೆ ಆ ಚಿತ್ರಕ್ಕೆ ಎಲ್ಲರೂ ಸುಮ್ಮನೆ ಕುತ್ಕೊಳ್ಬೋದು. ಹುಡುಗಿಯರು ಹುಡುಗಿಯರಲ್ಲ, ಹುಡುಗರು ಹುಡುಗಿಯರಲ್ಲ. ಆಮೇಲೆ ಇದು ಪೈಪ್ ಅಲ್ಲಮ್ಮ, ಪೈಪ್ ತರ ಅಂದೆ, ಅದಕ್ಕೂ ಸುಮ್ಮನೆ ಇದು ಪಾಪ. ಆಮೇಲೆ ಇದು ಸ್ಟವ್ ಅಲ್ಲಮ್ಮ, ಸ್ಟವ್ ತರ ಅಂದೆ, ಅದಕ್ಕೂ ಸುಮ್ಮನೆ ಎದ್ಬಿಟ್ಟು ಒಂದು ಹುಡುಗಿ ಬದುಕನ್ನ ಎದ್ಬಿಟ್ಟು ನೀನು ಲಚ್ಚರ್ ಅಲ್ಲ, ಲಚ್ಚರ್ ತರ. ಹಂಗೆ ಒಂದೊಂದು ಕಾಲೇಜ್ ನಲ್ಲಿ ಒಂದೊಂದು ಘಟನೆಗಳು. ಇದು ವೆರಿ 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 ಡೇಂಜರಸ್ ಗ್ಯಾಸ್. ಒಂದ್ಸರಿ ನಾವು 9th ರಲ್ಲಿ ಇರ್ಬೇಕಾದ್ರೆ ಒಂದು ಘಟನೆ ನಡೀತು. ಪಿರಿಯಡ್ ಸೈನ್ಸ್ ಪಿರಿಯಡ್ ಇತ್ತು. ಯಾವುದು ಸೈನ್ಸ್ ಪಿರಿಯಡ್ ಇತ್ತು. ಸೈನ್ಸ್ ಟೀಚರೇ ಬಂದಿದ್ದಿಲ್ಲ, ಕನ್ನಡ ಟೀಚರ್ ಬಂದಿದ್ರು. ಅದು ಮಧ್ಯಾಹ್ನದ ಸಮಯವಾಗಿತ್ತು. ಕನ್ನಡ ಟೀಚರ್ ಬಂದು ನಾವೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ವಿ. ಏ ಯಾರು ಗಲಾಟೆ ಮಾಡಬಾರ್ದು, ಯಾರಾದ್ರೂ ಏನಾರ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಒಡೆ ಬಿದ್ದುಬಿಡ್ರಿ ಅಂತ ಅಲ್ಲ, ಬರ್ಯಾರು ಬರಿಬೋದು ಓದರು ಓದ್ಬೋದು ಅಂತ ಅದ್ರ ಅರ್ಥ. ನನ್ನ ಫ್ರೆಂಡ್ ಹೆಸರು ಶಶಿಕಲಾ ಅಂತ ಇತ್ತು. ಆ ಎಮ್ಮ ಇಂಗ್ಲಿಷ್ ನಲ್ಲಿ, ಆ ಎಮ್ಮ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್. ಬುದ್ಧಿ ಅಂದ್ಬಿಟ್ಟು ಮೇಡಮ್ 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 ಮೇಡ, ನಾನು ಇಂಗ್ಲಿಷ್ ಪಾಠ ಓದ್ತೀನಿ ಮೇಡಮ್ ಅಂದ್ಬಿಟ್ಲು. ನೋಡು ಆ ಅಮ್ಮಗೂ ಅದ ಬೇಕಾಗೈತೆ, ನಮ್ಮ ಕ್ಲಾಸ್ ಮೇಟ್ಗೂ ಅದ ಬೇಕಾಗಿದೆ. ಎದ್ದು ನಿಂತ್ಕೊಂಡು, ಶಶಿಕಲಾ ನಿನ್ನ ಇಂಗ್ಲಿಷ್ ನಲ್ಲಿ ತುಂಬಾ ಶಾರ್ಪ್ ಆಗಿದೆ ಕಣೆ, ಎದ್ದು ನಿಂತ್ಕೊಂಡು ಓದ್ ಅಂದ್ಬಿಟ್ಲು ಮೇಡಮ್. ಆ ಹುಡುಗಿ ಬಡ 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 ಬುಕ್ ಅಂತ ಇಂಗ್ಲಿಷ್ ಓದಿದ್ರೆ ಆ ಅಮ್ಮಗ ತುಟಿಗೆ ತುಟಿ ಆಗ್ತಾ ಇದ್ದಿಲ್ಲ, ಅಷ್ಟು ಫಾಸ್ಟ್ ಆಗಿ ಇಂಗ್ಲಿಷ್ ಓದ್ಬಿಡೋಳು ಆ ಹುಡುಗಿ. ಅವಾಗ ಮೇಡಮ್ ಅಂದ್ಲು, ವಾವ್ ಶಶಿಕಲಾ ಕುಂದ್ರು ಅಂದ್ಬಿಟ್ಲು. ಶಶಿಕಲಾ ಏನ ಕುಂತ್ಕೊಂಡ್ಬಿಟ್ಲು, ಹುಡುಗರ್ದೆ ಎಲ್ಲ ಒಟ್ಟಿ ಉಟ್ಟಿ ಒಟ್ಟಿ ಉರಿದು ಬಿಡಿತು. ಅವಾಗ ನನ್ನ ಫ್ರೆಂಡ್ ಹೇಳ್ದ, ಮಂಜು ಮಂಜು ಮಂಜು, ಒಂದು ಹುಡುಗಿ ಮೇಡಮ್ ಕೂಡ ಶಬಾಸ್ ಅನ್ಸ್ಕೊಂಡಿದ್ದಾಳೆ, ಹುಡುಗರು ನಾವು ಯಾರಿಗೂ ಕಡಿಮೆ ಇಲ್ಲ, ನೀನು ಏನಾರು ಒಂದು ಹೇಳ್ಬಿಟ್ಟು ಮೇಡಮ್ ಕೂಡ ಶಬಾಸ್ ಕಾಣಿಸ್ಕೋಬೇಕು ಅಣ್ಣ ಅಂತ ಹೇಳ್ಬಿಟ್ಟು ಉಳ ಬಿಟ್ಟುಬಿಟ್ಟ. ಪಿರಿಯಡ್ ಯಾವುದು? ಟೀಚರ್ ಯಾರು? ಕನ್ನಡ ಟೀಚರ್. ಕನ್ನಡ ಸೈನ್ಸ್ ಅಲ್ಲ ಮೇಡಮ್. ಮೇಡಮ್ ನಾನು ಏನೋ ಒಂದು ಹೇಳ್ತೀನಿ ಮೇಡಮ್ ಅಂದ್ರೆ. ಮಂಜು ನೀನ್ ಏನಪ್ಪ ಹೇಳ್ತೀರ ಮೇಡಮ್? ಇದು ಸೈನ್ಸ್ ಪಿರಿಯಡ್ ಐತೆ ಮೇಡಮ್, ನಾನು ಸೈನ್ಸ್ ಬಗ್ಗೆ ಹೇಳ್ತೀನಿ ಮೇಡಮ್ ಅಂದ್ರೆ. ಶಬಾಷ್ ಕಣೋ, ನೀನ್ ಸೈನ್ಸ್ ನಲ್ಲಿ ತುಂಬಾ ಶಾರ್ಪ್ ಆಗಿದೆ, ಎದ್ದು ನಿಂತ್ಕೊಂಡು ಹೇಳ ಅಂದ್ಬಿಡ್ಲು. ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೆ, ಮೇಡಮ್ ನಾನು ಸೈನ್ಸ್ ಬಗ್ಗೆ ಹೇಳ್ತೀನಿ ಮೇಡಮ್. ಎಸ್ ಮಂಜು ಸೈನ್ಸ್ ಬಗ್ಗೆ ಫಾಸ್ಟ್ ಆಗಿ ಈತೇನು ಮೀತೇನು ಪ್ರೊಫೆನ್ ಪ್ಯೂಟೇನು ನಾನೇನು ನೀನೇನು ಟೆಕ್ಕೇನು ಮೇಡಮ್ ಅಂದ್ರೆ. ಆದ್ರೆ ಆಕ್ಚುಲಿ ನಾನೇ ನೀನೇನು ಇಲ್ಲದು, ಈತೇನು ಮೀತೇನು ಪ್ರೊಫೆನ್ ಪ್ಯೂಟೇನು ಪೆಂಟೇನು ಆಕ್ಟೇನು ಟೆಕ್ಕೇನು ಇದೆ. ಫಾಸ್ಟ್ ಆಗಿ ಈತೇನು ಮೀತೇನು ಪ್ರೊಫೆನ್ ಪ್ಯೂಟೇನು ನಾನೇನು ನೀನೇನು ಟೆಕ್ಕೇನು ಮೇಡಮ್ ಅಂದ್ರೆ. ಆ ಒಮ್ಮ ವೆರಿ ಗುಡ್ ಅಂದ್ಬಿಡ್ತು, ಯಾಕಂದ್ರೆ ಆ ಒಮ್ಮಗ ಅದು ಗೊತ್ತಿಲ್ಲ. ಆ ಒಮ್ಮ ಯಾರು? ನಾನೇನು ಹೇಳಿದ್ದು? ಹಂಗೆ ಈಥೇನ್ ಮೀಥೇನ್ ಪ್ರೊಪೇನ್ ಬ್ಯೂಟೇನ್ ಪೆಂಟೇನ್ ಆಕ್ಟೇನ್ ಡೆಕ್ಕೇನ್ ಅಲ್ಲಿ ಈ ಸಿಲಿಂಡರ್ ನಲ್ಲಿ ಬ್ಯೂಟೇನ್ 60% ಇರುತ್ತೆ, ಪ್ರೊಪೇನ್ 40% ಇರುತ್ತೆ. ದ ವೆರಿ 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 ಡೇಂಜರಸ್ ಅನಿಲಗಳು. ಜಸ್ಟ್ ಒಂದು ಕಿಡಿ ಬಿತ್ತಂದ್ರೆ ಡಮ್ ಅನ್ನುವಂಥ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಇಲ್ಲ, ಡಮ್ ಅಂದೇ ಬಿಡ್ತೈತೆ. ಕೇರ್ಫುಲ್ ಆಗಿರ್ಬೇಕು. ಓಕೆನಾ ಸರ್? ಹೆಂಗೆ ಸರ್ ಗ್ಯಾಸಿಗೆ ಫೈರ್ ಆಗುತ್ತೆ? ಹೆಂಗೆ ಸರ್ ಗ್ಯಾಸಿಗೆ ಅನಾಹುತಗಳು ಆಗ್ತಾವ ಅಂದ್ರೆ, ಮನಿ ಹಾಳು ಮಾಡೋ ಧಾರಾವಾಹಿಗಳು ಬಂದ ಗೊತ್ತ ನಮ್ಮ
ನಿಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ ಅಂದ್ರೆ ನಿಮ್ಮಮ್ಮ ಎಲ್ಲರೂ ಅಡಿಗೆ ಮಾಡಕ್ ಇಟ್ಟಿರ್ತಾವ ತಂಗಾಳಿ ಸೀರಿಯಲ್ ಹಚ್ಚಿ ಬಿಟ್ಟಿರ್ತದೆ ಆ ತಂಗಾಳಿ ಸೀರಿಯಲ್ ಆಗ ತಂಗಾಳಿ ಬಿರುಗಾಳಿ ಸುಂಟರಗಾಳಿ ಎದ್ದಿರ್ತೈತೆ ನಿಮ್ಮಮ್ಮಗ ನಮ್ಮಮ್ಮಗ ಐ ಡೋಂಟ್ ಕೇರ್ ಅಂದ್ಬಿಡ್ತಾವ ಹಂಗಾಗಿ ಅಗ್ನಿ ಅನಾಹುತಗಳು ಸಂಭವಿಸ್ತವೆ ಕೇರ್ಲೆಸ್ ನಿರ್ಲಕ್ಷ್ಯತನದಿಂದ ಅಗ್ನಿ ಅನಾಹುತಗಳು ಸಂಭವಿಸ್ತವೆ ಇನ್ನೊಂದೇನ್ ಗೊತ್ತಾ ಅಡಿಗೆ ಮಾಡಕ್ ಇಟ್ಟು ನಮಸ್ಕಾರ ಒಂದು ನಿಮಿಷ ನಾವು ಎದ್ದು ನಿಂತ್ಕೊಂಡು ಇವತ್ತಿನ ದಿವಸ ಮೌನಾಚರಣೆ ಮಾಡೋಣ ಯಾಕಪ್ಪ ಮೌನಾಚರಣೆ ಮಾಡ್ಬೇಕಂದ್ರೆ ಬೆಂಗಳೂರಿನಲ್ಲಿ ಒಂದು ನಡೆದ ಘಟನೆ 23/2/2010 ಬೆಂಗಳೂರಿನ ಕಾರ್ಲಿನ್ ಟರ್ನ್ ಟವರ್ ನಲ್ಲಿ ಒಂದು ಫೈರ್ ಆಗುತ್ತೆ ಅಗ್ನಿ ದುರಂತ ಸಂಭವಿಸುತ್ತೆ ಆ ದುರಂತದಲ್ಲಿ 9 ಜನ ಸಾರ್ವಜನಿಕರು ಮರಣವನ್ನಪ್ಪುತ್ತಾರೆ ಅದೇ ಸಮಯದಲ್ಲಿ ಅನೇಕ ಕಡೆಗಳಿಗೆ ಅನೇಕ ಅಗ್ನಿ ಅನಾಹುತಗಳು ಸಂಭವಿಸಿ ಅನೇಕರು ದುರ್ಮರಣವನ್ನಪ್ಪುತ್ತಾರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ಬೇಕೆಂಬ ಉದ್ದೇಶದಿಂದ ನಾವು 1 ನಿಮಿಷ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋಣ 2 ನಿಮಿಷ ಮೌನಾಚರಣೆ ಮಾಡೋಣ 2 ನಿಮಿಷ ಆದ್ಮೇಲೆ ನಾನು ವಿಜಿಲ್ ಆಗ್ತೀನಿ ಅವಾಗ ನಾವು ಕುಂತ್ಕೊಳ್ಳೋಣ ಕೆಲಸ ಮಾಡೋಣ ಥ್ಯಾಂಕ್ ಯು ಸಮಗ್ರ ನ್ಯೂಸ್ ಪ್ರಾಯೋಜಕರು ಶ್ರೀ ಧರ್ಮಣ್ಣ ಡಿಎಂ ಕನಕಗಿರಿ ಕ್ಷೇತ್ರದ ಬಿಜೆಪಿಯ ಸೇವಾಕಾಂಕ್ಷಿ ಬ್ಲ್ಯಾಕ್ ಬರ್ಡ್ ಮೆನ್ಸ್ವೇರ್ ಕೆನರಾ ಬ್ಯಾಂಕ್ ಎದುರುಗಡೆ ನವಲಿ ರಸ್ತೆ ಕಾರಟಕಿ